ಹಿಂದಿನ ಡಿಜಿ ಅವರ ಆಪ್ತ ಮೂಲಗಳಿಂದ ಬರ್ತಿರ್ತಕ್ಕಂಥ ಮಾಹಿತಿ ಇದು. ನಾವ್ಯಾರು ಸಿದ್ಧಾರ್ಥ ಅವ್ರಿಗೆ ತೊಂದರೆಯನ್ನ ಕೊಟ್ಟಿಲ್ಲ. ಸಿದ್ಧಾರ್ಥ ಅವ್ರ ಪತ್ರದಲ್ಲಿ ಬರೆದಿದ್ರಲ್ಲ, ಹಿಂದಿನ ಡಿಜಿ ಐಟಿ ಡಿಜಿ ನಮಗೆ ತುಂಬಾ ಕಿರುಕುಳ ಕೊಟ್ಟಿದ್ರು ಅಂತ ಹೇಳಿ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಸ್ಪಷ್ಟೀಕರಣ ಬರ್ತಾ ಇದೆ. ಡಿಜಿ ಅವರ ಆಪ್ತ ಮೂಲಗಳ ಕಡೆಯಿಂದ ಐಟಿ ಕಡೆಯಿಂದ ಅಂತಹ ಯಾವ ಕಿರುಕುಳವನ್ನು ಕೂಡ ಸಿದ್ಧಾರ್ಥ ಅವರಿಗೆ ಕೊಟ್ಟಿಲ್ಲ ಅಂತ ಹೇಳಿ ಸುವರ್ಣ ನ್ಯೂಸ್ಗೆ ಆದಾಯ ತೆರಿಗೆ ಇಲಾಖೆಯ ಮೂಲಗಳ ಒಂದು ಸ್ಪಷ್ಟನೆ ಇದು. ಮೈಂಡ್ಟ್ರೀ ಕಂಪನಿ ಶೇರ್ ಡೀಲ್ನಲ್ಲಿಯೂ ಕೂಡ ನಾವು ಯಾವ ತೊಂದರೆಯೂ ಮಾಡಿಲ್ಲ, ಅವರುಂಟು ಅವ್ರ ಡೀಲ್ ಉಂಟು, ನಾವು ಅದರಲ್ಲಿ ಇಂಟರ್ಫಿಯರ್ ಆಗಿಲ್ಲ ಅಂತ ಹೇಳಿ ಆದಾಯ ತೆರಿಗೆ ಇಲಾಖೆಯ ಮೂಲಗಳು ಸ್ಪಷ್ಟಪಡಿಸ್ತಾ ಇದೆ. ಅಂದರೆ ಮೈಂಡ್ಟ್ರೀ ಕಂಪನಿ ವಿಚಾರದಲ್ಲಿಯೂ ಕೂಡ ಕಿರುಕುಳ ಆಗ್ತಾ ಇತ್ತು ಅಂತ ಹೇಳಿ ನಾವು ಮೈಂಡ್ಟ್ರೀ ಶೇರ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ವಿ. ನಾವು ಮೈಂಡ್ಟ್ರೀ ಶೇರ್ಗಳ ಡೀಲ್ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗಿಲ್ಲ, ನಾವು ಅದರಲ್ಲಿ ತಲೆ ಹಾಕಿಲ್ಲ ಅಂತ ಕೂಡ ಐ ಟಿ ಕಡೆಯಿಂದ ಸ್ಪಷ್ಟನೆ ಸಿಗ್ತಾ ಇದೆ. ಸುವರ್ಣ ನ್ಯೂಸ್ಗೆ ಆದಾಯ ತೆರಿಗೆ ಇಲಾಖೆಯ ಮೂಲಗಳಿಂದ ಈ ಸ್ಪಷ್ಟನೆ ಸಿಗ್ತಾ ಇದೆ. ಅಂದರೆ ನೇರವಾಗಿ ಎರಡು ವಿಚಾರ, ಒಂದು ಕಂಪನಿಯ ಕೆಲವು ಷೇರುದಾರರು ನನಗೆ ಕಂಪನಿಯ ಷೇರುಗಳನ್ನು ಮತ್ತೆ ಕೊಂಡುಕೊಳ್ಳಿ ಅಂತ ಒತ್ತಡವನ್ನು ಹಾಕಿದ್ರು ಅಂತ ಒಂದು. ಎರಡನೆಯದು ಆದಾಯ ತೆರಿಗೆ ಇಲಾಖೆಯ ಮಾಜಿ ಡಿ ಜಿ ನನಗೆ ತುಂಬ ಕಿರುಕುಳ ಕೊಟ್ಟರು, ನನ್ನ ಕಾಫಿ ಡೇ ಷೇರುಗಳನ್ನು ಮುಟ್ಟಬೇಡಿ, ದಯವಿಟ್ಟು ನನಗೆ ಬಿಟ್ಕೊಡಿ ಅದನ್ನು ಅಂತ ಕೂಡ ಕೇಳಿಕೊಂಡಿದ್ದೆ. ಅವ್ರ ಮಾತನ್ನು ಕೇಳಲಿಲ್ಲ, ಮೈಂಡ್ಟ್ರೀ ವ್ಯವಹಾರದಲ್ಲಿಯೂ ಕೂಡ ತಲೆ ಹಾಕಿದ್ರು, ಆ ವ್ಯವಹಾರದಲ್ಲಿಯೂ ಕೂಡ ನಷ್ಟ ಆಗುವಂತೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ನಾವು ಮೈಂಡ್ಟ್ರೀಗೂ ಎಂಟ್ರಿ ಆಗಿಲ್ಲ, ಈ ಕಡೆ ಕಾಫಿ ಡೇ ವ್ಯವಹಾರಕ್ಕೂ ನಾವು ಎಂಟ್ರಿ ಆಗಿಲ್ಲ. ಯಾವ ಕಿರುಕುಳವನ್ನು ನಾವು ಕಾಫಿ ಡೇ ಸಿದ್ಧಾರ್ಥ ಅವರಿಗೆ ಕೊಟ್ಟಿಲ್ಲ ಅನ್ನೋ ಸ್ಪಷ್ಟನೆಯನ್ನು ಆದಾಯ ತೆರಿಗೆ ಇಲಾಖೆಯ ಮಾಜಿ ಡಿ ಜಿ ಯಾರಿದ್ದರು ಆ ಡಿ ಜಿ ಅವರ ಸಹವರ್ತಿಗಳು ಅಥವಾ ಅವರ ತುಂಬ ಕ್ಲೋಸ್ ಸರ್ಕಲ್ ಇರ್ತಕ್ಕಂಥವರು ಸುವರ್ಣ ನ್ಯೂಸ್ಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕ್ರೀಡಸ್ಗಳಿಗೆ ಪ್ರತಿನಿಧಿ ರಮೇಶ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕ ಇದ್ದಾರೆ. ರಮೇಶ್, ನಾವೆಲ್ಲೂ ಕಿರುಕುಳ ಕೊಟ್ಟಿಲ್ಲ ಅಂತ ಐ ಟಿ ಇಲಾಖೆಯ ಮಾಜಿ ಡಿ ಜಿಯ ಆಪ್ತ ವಲಯ ಹೇಳ್ತಾ ಇದೆ. ಈ ಮೈಂಡ್ಟ್ರೀ ವ್ಯವಹಾರವನ್ನು ಇವರಲ್ಲಿ ಉಲ್ಲೇಖ ಮಾಡಿದ್ದಾರೆ ಪತ್ರದಲ್ಲಿ. ಕಾಫಿ ಡೇ ಷೇರ್ಗೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡ್ತಾರೆ ಸಿದ್ಧಾರ್ಥ ಅವರು, ಇಂತಿಂಥ ಕಡೆಯಲ್ಲಿ ನನಗೆ ಐ ಟಿ ಕಡೆಯಿಂದ ಪ್ರಾಬ್ಲಮ್ ಆಯಿತು ಅಂತ ಹೇಳಿ. ಏನು ಪ್ರಾಬ್ಲಮ್ ಆಗಿದೆ ಸುಖ, ಸುಮ್ಮನೆ ಐ ಟಿ ಬಗ್ಗೆ ಈ ರೀತಿ ಆರೋಪ ಮಾಡಲಿಕ್ಕೆ ಸಿದ್ಧಾರ್ಥ ಅವ್ರಿಗಂತ ಜೆನ್ಯೂನ್ ರೀಸನ್ಸ್ ಇದ್ದಂತೆ ಕಾಣಿಸಲ್ಲ ನಮಗೆ. ಈಗ ಏನು ಜಾರ್ಕೊಳ್ತಾ ಇದ್ದಾರಾ ಐ ಟಿ ಅಧಿಕಾರಿಗಳು ಹೇಗೆ ಅಂತ? ರಮಕಾಂತ್, ಏನು ಸಿದ್ಧಾರ್ಥ್ ಬರೆದಿರುವಂಥ ಪತ್ರದಲ್ಲಿ ಪ್ರಮುಖವಾದಂಥ ಆರೋಪಗಳಲ್ಲಿ ಐ ಟಿ ಇಲಾಖೆ ಕೊಟ್ಟಂತಹ ಕಿರುಕುಳ ಒಂದು ಪ್ರಮುಖವಾದಂಥದ್ದು. ಹಾಗಾಗಿ ನಾವು ಐ ಟಿ ಇಲಾಖೆಯ ಉನ್ನತ ಮೂಲಗಳನ್ನು ಸಂಪರ್ಕ ಮಾಡಿದ್ವಿ. ಏನು ಎಸ್ ಎಂ ಕೃಷ್ಣಹಳ್ಳಿಯ ಸಿದ್ಧಾರ್ಥ್ ಅವರು ನಾಪತ್ತೆ ಆಗಿದ್ದಾರೆ, ಅದರಲ್ಲಿ ಐ ಟಿ ಇಲಾಖೆಯ ಪ್ರಮುಖ ಕಿರುಕುಳ ನೀಡಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ನಿಮ್ಮ ಸ್ಪಷ್ಟನೆ ಏನು ಅಂತ ಕೇಳಿದ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ಮೊದಲ ಪ್ರಶ್ನೆ ಕೇಳಿದ್ದವರು ಜಿನೇನ್ ಲೆಟರ್ ಅನ್ನುವಂಥದ್ದು, ಅದಕ್ಕೆ ಅದು ಮೇಲ್ನೋಟಕ್ಕೆ ಜಿನೇನ್ ಲೆಟರ್ ಅಂತ ಕಾಣ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನೆಂದರೆ ಇದು ಏನು ಅವರ ಏನು ಅವರ ಐ ಟಿ ಇಲಾಖೆ ಸಂಬಂಧಪಟ್ಟಂತೆ ಕೇಸು ನಮ್ಮಲ್ಲಿ ಇರುವಂಥದ್ದು ಹೌದು, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕಾನೂನುಬದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಷ್ಟು ಕಾನೂನುಬದ್ಧ ಕ್ರಮವನ್ನು ಮಾತ್ರ ತೆಗೆದುಕೊಂಡಿದ್ದೇವೆ ಹೊರತು ಕಾನೂನನ್ನು ಬಿಟ್ಟು ಯಾವುದೇ ಒಂದೇ ಒಂದು ಕೆಲಸವನ್ನು ಕೂಡ ನಾವು ಮಾಡಿಲ್ಲ ಅನ್ನುವಂಥದ್ದು. ಮತ್ತೊಂದು ಮೈಂಡ್ಟ್ರೀ ಏನು ಷೇರುಗಳನ್ನು ವಾಪಸ್ ಪಡೆಯುವ ನಿಟ್ಟಿನಲ್ಲಿ ಅವರೊಂದಷ್ಟು ಮನವಿಯನ್ನು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಏನಾಯಿತು ಅನ್ನುವಂಥದ್ದಕ್ಕೆ ಮೈಂಡ್ಟ್ರೀ ಷೇರುಗಳನ್ನು ಅವರ ಮನವಿಯಂತೆ ಅವರಿಗೆ ವಾಪಸ್ಸನ್ನು ನೀಡಿದ್ವಿ, ಅದನ್ನು ಅವರ ಇಚ್ಛೆಗೆ ತಕ್ಕಂತೆ ಅವರು ಮಾರಾಟ ಮಾಡಿಕೊಂಡಿದ್ದಾರೆ. ಇನ್ನು ಕಾಫಿ ಡೇ ವ್ಯವಹಾರಕ್ಕೆ ಮತ್ತು ಬೇರೆ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಂತ ನಾವು ಕಾನೂನುಬಾಹಿರ ಕೃತ್ಯಗಳನ್ನು ಏನು ಮಾಡಿಲ್ಲ, ಕಾನೂನಿನ ಚೌಕಟ್ಟಿನೊಳಗಡೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಕ್ರಮವನ್ನು ಕೈಗೊಳ್ಳಿದ್ದೇವೆ ಹೊರತು ಅವರ ಆರೋಪಗಳೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ಅನ್ನುವಂಥ ಮಾತನ್ನು ಏನೋ ಐ ಟಿ ಇಲಾಖೆಯ ಮೂಲಗಳು ಉನ್ನತ ಮೂಲಗಳೇ ಸ್ಪಷ್ಟಪಡಿಸ್ತಾ ಇದೆ. ಏನೋ ಸಿದ್ಧಾರ್ಥ ಅವರು ಏನು ಆರೋಪವನ್ನು ಮಾಡ್ತಿದ್ದಾರೆ ಆ ಆರೋಪಗಳೆಲ್ಲವೂ ಸತ್ಯಕ್ಕೆ ದೂರವಾದದ್ದು. ನಾವು ಐ ಟಿ ಇಲಾಖೆ ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ತೆಗೆದುಕೊಂಡರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರಗಳಿಗೆ ತಕ್ಕಂತೆ ಐ ಟಿಯನ್ನು ಕಟ್ಟಿದಾರ ಕಟ್ಟಿಲ್ಲ ಅನ್ನೋದಾದರೆ ಕಟ್ಟೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಟ್ಯಾಚ್ನ ಮಾಡ್ಕೊಳ್ತೇವೆ. ಈ ಒಂದು ಪ್ರಾಪರ್ಟಿಯ ಅಟ್ಯಾಚನ್ನು ಬಿಡಬೇಕು ಅಂದರೆ ಇನ್ನೊಂದು ಪ್ರಾಪರ್ಟಿಯನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮೈಂಡ್ಟ್ರಿಯನ್ನು ವಾಪಸ್ ಬಿಡಿ ಅಂತ ಕೇಳಿದರು, ಅದಕ್ಕೆ ಬೇರೆ ಒಂದಷ್ಟು ಆಸ್ತಿಯ ಪತ್ರಗಳನ್ನು ಆಸ್ತಿ ಷೇರುಗಳನ್ನು ಅಟ್ಯಾಚ್ ಮಾಡಿದ ನಂತರ ಈಗ ಕಾಮನ್ ಆಗಿ ನಾವು ಇದನ್ನು ಯೋಚನೆ ಮಾಡಿದಾಗ ಕಾಮನ್ ಮ್ಯಾನ್ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಏನು ನಷ್ಟ ಅಂತ ಇದು, ಏನು ಮೈಂಡ್ಟ್ರೀ ಷೇರು, ಏನು ಕಾಫಿ ಡೇ ಷೇರ್ ಇದು, ಎಷ್ಟು ಜನ ಟ್ಯಾಕ್ಸ್ ಕಟ್ಟಬೇಕಾಗಿತ್ತಾ, ಬಾಕಿ ಉಳಿಸಿಕೊಂಡಿದ್ರಾ, ಅಥವಾ ಒಂದು ಸಮಯಾವಕಾಶ ಕೇಳಿದ್ರ ಐ ಟಿ ಬಳಿಯಲ್ಲಿ, ಅದಕ್ಕೆ ಸ್ವಲ್ಪ ಸಮಯ ಕೊಡ್ರಪ್ಪ ನಾನು ತೀರಿಸ್ತೀನಿ ನಾನು ಕಟ್ತೀನಿ ಏನಾದರೂ ಹೇಳಿದ್ರ, ಸುಮಾರು ಎಷ್ಟು ಕೋಟಿಗಳ ವ್ಯವಹಾರ ಅಥವಾ ಎಷ್ಟು ಕೋಟಿಗಳ ಸಾಲದ ಬಾಪ್ತು ಇದು ಅಂತ ರಮೇಶ್? ರಮಕಾಂತ್, ಐ ಟಿ ಇಲಾಖೆ ಮೂಲಗಳು ಅಷ್ಟೆಲ್ಲ ಡೀಟೇಲ್ಗಳನ್ನು ಕೊಡಲಿಕ್ಕೆ ಅವ್ರು ಸಿದ್ಧ ಇಲ್ಲ. ಅಂದರೆ ಅವರು ಏನು ಐ ಟಿ ಒಂದು ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅವ್ರನ್ನ ವಿಚಾರಣೆಗೊಳಪಡಿಸುವಂಥದ್ದು, ರೈಡ್ ಮಾಡುವಂಥದ್ದು ಎಲ್ಲವೂ ಕೂಡ ನಡೀತಾ ಇದೆ, ಎಲ್ಲವೂ ಕಾನೂನು ಚೌಕಟ್ಟಿನ ಒಳಗಡೆ ಇರುವಂಥದ್ದು. ಅಂದರೆ ಐ ಟಿ ಇಲಾಖೆಗಳು ಯಾವುದೇ ಅಂದರೆ ಐ ಟಿಯನ್ನು ಬಾಕಿ ಉಳಿಸ್ಕೊಂಡ ಸಂದರ್ಭದಲ್ಲಿ ಅವರ ಆಸ್ತಿಯ ಷೇರುಗಳನ್ನು ಅಂದರೆ ಒಂದು ಅಟ್ಯಾಚ್ ಮಾಡ್ಕೊಳ್ತಾರೆ. ಒಂದು ವೇಳೆ ನಿಗದಿತ ಸಮಯದಲ್ಲಿ ಅವರು ಐ ಟಿಯನ್ನು ಕಟ್ಟದೇ ಇದ್ದಲ್ಲಿ ಆ ಷೇರುಗಳನ್ನು ಅಥವಾ ಆ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳುವಂಥದ್ದು
ಸಹಜ ಪ್ರಕ್ರಿಯೆ. ಅದೇ ರೀತಿಯನ್ನು ನೂರಾರು ಕೋಟಿ ರೂಪಾಯಿ ಐಟಿಯನ್ನು ಏನು ಬಾಕಿ ಉಳಿಸ್ಕೊಂಡಿದ್ರು, ಅದನ್ನು ಒಂದು ನಿಗದಿತ ಸಮಯದೊಳಗೆ ಕಟ್ಟಿಲ್ಲ ಅಂದರೆ ಈ ಆಸ್ತಿಯನ್ನು ಮುಟ್ಗೋಲು ಹಾಕ್ತೀವಿ ಅನ್ನುವಂಥದ್ದು ಒಂದು ಸೂಚನೆಯನ್ನು ಸಿದ್ಧಾರ್ಥ್ಗೆ ಕೊಟ್ಟಿದ್ದಾರೆ ಇದರಲ್ಲಿ. ಹಾಗಾಗಿ ಅದು ಪ್ರಮುಖವಾಗಿ ಮೈಂಟ್ರಿ ಏನಿದೆ ಅದು ದೊಡ್ಡ ಮೂರು ಸಾವಿರ ಕೋಟಿಗೂ ಹೆಚ್ಚು ವ್ಯವಹಾರವನ್ನು ಇರುವಂತಹ ಒಂದು ದೊಡ್ಡ ಕಂಪನಿ ಆಗಿರುವಂತಹದ್ದು ಸಿದ್ಧಾರ್ಥ್ ಅವರು. ಹಾಗಾಗಿ ಆ ಒಂದು ಕಂಪನಿಯನ್ನು ಬಿಟ್ಕೊಡ್ಲಿಕ್ಕೆ ಸಿದ್ಧಾರ್ಥ್ ಅವರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಬೇರೆ ಕಂಪನಿಗೆ ಅವರ ಸುಮಾರು 25 ಹೆಚ್ಚು ಕಂಪನಿಗಳಲ್ಲಿ ಅವರು ಮಾಲೀಕರಾಗಿರುವಂತಹದ್ದು ಬೇರೆ ಕಂಪನಿಯ ಶೇರ್ ಗಳನ್ನ ಅಟ್ಯಾಚ್ ಮಾಡಿ ಮೈಂಟ್ರಿಯನ್ನು ವಾಪಸ್ ಪಡ್ಕೊಳ್ತಾರೆ ಅವರ ಇಚ್ಛೆಯಂತೆ, ಮತ್ತೆ ಎಲ್ ಎನ್ ಟಿ ಕಂಪನಿಗೆ ಮಾರಾಟ ಮಾಡುವಂಥದ್ದು ಎಲ್ಲವೂ ಕೂಡ ಆಗಿದೆ. ಹಾಗಾಗಿ ಕಾನೂನು ಚೌಕಟ್ಟಿನೊಳಗೆ ಅಷ್ಟೇ ನಾವು ಕ್ರಮವನ್ನು ಕೈಗೊಂಡಿದ್ದೀವಿ ಅನ್ನುವಂಥ ಸ್ಪಷ್ಟವಾದಂತಹ ಸ್ಪಷ್ಟನೆಯನ್ನು ಐಟಿ ಇಲಾಖೆ ಕೊಡ್ತಾ ಇರುವಂತಹದ್ದು. ರಮಕಂತ್, ಥ್ಯಾಂಕ್ ಯು ರಮೇಶ್.